ಇಲ್ಲ, ಬರೀ ನನ್ನಿಂದಾಗ್ಲಿ ಅವರಿಂದಾಗ್ಲಿ ಇದನ್ನ ಸರಿಪಡಿಸೋದಕ್ಕೆ ಆಗೋದಿಲ್ಲ. ನಮ್ಮ ಸಹಾಯಕ್ಕೆ ಯಾರನ್ನಾದರೂ ಕರೀಲೇಬೇಕು. ರಾಮಣ್ಣಂಗೆ ಹೇಳಿದ್ರೆ ಅವನು ಗಾಬರಿ ಗಾಬರಿಲಿ ಅದೇನು ಮಾಡ್ತಾನೋ ಎಲ್ಲ ಎಡವಟ್ಟಾಗೋಂಗೆ ಮಾಡ್ತಾನೆ. ಅವಂಗೆ ಹೇಳಿದ್ರೆ ಅದರಿಂದ ನಮಗೆ ಸಹಾಯ ಆಗುತ್ತೆ, ಅವ್ರಿಗೂ ಏನೂ ಆಗೋಕ್ಕಿಲ್ಲ. ಇಲ್ಲ, ಅಪ್ಪಾಜಿಗೆ ಹೇಳಿದ್ರೆ ಇಲ್ಲ ಇಲ್ಲ, ಅಪ್ಪಾಜಿ ಮೊದಲೇ ಕುಮುದ ಚಿಕ್ಕಿ ವಿಷಯದಾಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಛೇ, ಏನು ಮಾಡಲಿ ಏನು ಮಾಡಲಿ ಇವಾಗ. ಇಲ್ಲ, ಅಪ್ಪಾಜಿಗೆ ಹೇಳಿದೆ ಸರಿ. ಅಯ್ಯೋ, ಏನು ಮಾಡಲಿ, ಅಪ್ಪಾಜಿಗೆ ಹೇಳೋ ಬೇಡವೋ ಹೇಳೋ ಬೇಡವೋ. ಅರೆ ಬಾ ಚಿನ್ನು, ಯಾಕಲ್ಲೇ ನಿಂತ್ಕೊಂಡೆ? ಯಾಕೆ ಚಿನ್ನು ಡಲ್ ಆಗಿದೆಯಾ? ಅಪ್ಪಾಜಿ, ಏನೋ ದೊಡ್ಡ ತೊಂದರೆ ಆಗೋ ಕಾಣ್ತಿದೆ. ಮನೇಲಿರೋ ಒಂದೊಂದು ಕ್ಷಣನೂ ಸತ್ತು ಬದುಕೋ ಹಾಗಾಗ್ತಿದೆ ಅಪ್ಪಾಜಿ. ಹೌದು ಚಿನ್ನ, ಈ ರಂಜಿತ್ ಮಾಡಿದ ಒಂದು ಕೆಲಸದಿಂದ ನಮ್ಮ ಪ್ಲಾನ್ ಎಲ್ಲ ಎಡವಟ್ಟಾಗೋಗಿದೆ. ಕುಮುದನ್ ಸೀಕ್ರೆಟ್ ಹೊರಗೆ ಬಂದ್ಬಿಡ್ತು. ನಿಜ, ನೀನ್ ಹೇಳೋದ್ ನಿಜ. ಒಂದೊಂದು ಕ್ಷಣನು ಏನಾಗುತ್ತೋ ಅನ್ನೋ ಗಾಬರಿ ಆಗ್ತಾ ಇದೆ ಅಪ್ಪಾಜಿ. ಅದಲ್ಲ, ನಿಜವಾಗ್ಲೂ ನಾನು ಕುಮುದನ್ನ ಹೆದರ್ಸಿ ಬೆದರ್ಸಿ ಕಲ್ಪನೆಯಿಂದ ದೂರ ಮಾಡೋಣ ಅಂತ ಅನ್ಕೊಂಡೆ. ಅವರಿಬ್ರು ದೂರ ಏನೋ ಆಗಿದ್ದಾರೆ, ಆದ್ರೆ ಮದುವೆ ಸತ್ಯ ಹೊರಗೆ ಬಂದು ಅವಳು ಯಾವುದಕ್ಕೂ ಭಯ ಪಡೆದೇ ಇರೋ ಹಾಗಾಗಿದ್ದಾಳೆ. ಅಪ್ಪಾಜಿ, ನಾನು ಹೇಳೋದು ಗೊತ್ತಾಯ್ತು, ಮನೋಜು ಈ ಮನೆಗೆ ಬಂದ್ರೆ ತೊಂದರೆ ಹೆಚ್ಚಾಗುತ್ತೆ ಅಂತನಾ? ಅನ್ಕೊಂಡೆ. ಅಪ್ಪಾಜಿ ಚಿಕ್ಕ ವಿಷಯದಾಗ ತಲೆ ಕೆಡ್ಸ್ಕೊಂಡಿದ್ದಾರೆ. ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಕಲ್ಪನಾ, ನೀರ್ ಬೇಕಿತ್ತು ಅದಕ್ಕೆ ತರಕ್ ಹೇಳಿದೆ. ಕೈಲಾಶ್, ತಲೆ ತುಂಬಾ ಸಿಡಿದು ಹೋಗ್ತಾ ಇದೆ, ಒಂದ್ ನಿಮಿಷನು ನಿಮ್ದಿಂದ ಇರೋದಕ್ಕೆ ಆಗ್ತಾ ಇಲ್ಲ. ನೀನ್ ಸುಮ್ನೆ ಪ್ರೆಷರ್ ಮಾಡ್ಕೋತಿದ್ಯಾ ಕಲ್ಪನಾ? ಎಲ್ಲ ಸರಿ ಹೋಗುತ್ತೆ, ನೀನೇನು ಚಿಂತೆ ಮಾಡಬೇಡ, ಕೋಪ ಅಂತೂ ಮಾಡ್ಕೊಳ್ಳೇ ಬೇಡ. ಊಟ ಕುತ್ಕೊಂಡಾಗ್ಲೇ ಹೇಳ್ಬೇಕಾಗಿತ್ತಾ? ಇಜ್ಜೆಟ್ ಕಣಿ ನೀನು. ಚಂದು, ಅದ್ ಯಾಕೆ ಅಂತ ಹೇಳ್ತೀನಿ ಕೇಳು. ನಾನ್ ಸೆನ್ಸ್ ತರ ಮಾತಾಡ್ಬೇಡ ಶ್ರುತಿ. ನೀನ್ ಏನ್ ಮಾತಾಡ್ತೀವಿ ಅಂತ ನಿನ್ ಗೊತ್ತಾ? ಡಿವೋರ್ಸ್ ಅಂತ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಕಣೆ, ಗಂಡ ಹೆಂಡತಿ ದೂರ ಆಗೋದು ಅಂದ್ರೆ. ಚಂದು, ಗಂಡ ಹೆಂಡತಿ ಸಂಬಂಧ ಗಂಡ ಹೆಂಡತಿ ತರ ಇದ್ರೆ ನಿನ್ ಮಾತ್ ಅಪ್ಲೈ ಆಗ, ಆದ್ರೆ ಅವರಿಬ್ರು ಗಂಡ ಹೆಂಡತಿ ತರನೇ ಇಲ್ವೇ? ಕಮ್ ಆನ್ ಶ್ರುತಿ, ಗಂಡ ಹೆಂಡತಿ ಅಂದ್ಮೇಲೆ ಅವರಿಬ್ರ ಮಧ್ಯೆ ಜಗಳ ಬರುತ್ತೆ ಹೋಗುತ್ತೆ, ಹಾಗಂತ ಲೈಫ್ ಲಾಂಗ್ ದೂರ ಆಗಕ್ಕಾಗತ್ತ? ಗಂಡ ಹೆಂಡತಿನ ದೂರ ಮಾಡಿ ಪಾಪ ತಟ್ಟತ್ತೆ ಕಡೆ ನಿಮ್ಗೆ. ಚಂದು ಪ್ಲೀಸ್, ನಿನ್ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ನೀನ್ ಒಂದ್ಸಲ ರಶ್ಮಿ ಮಾತಾಡ್ಸು, ಆಗ ನಿನಗ್ ಗೊತ್ತಾಗತ್ತೆ ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ? ಇದೇ ಕಾರಣಕ್ ನಾನು ಹೇಳಿದ್ದು ಮೀಟ್ ಮಾಡುವನು. ನೀನೇನಾದ್ರೂ ರಶ್ಮಿನ ಮೀಟ್ ಮಾಡಿ ಮಾತಾಡಿದಿದ್ರೆ ನಾನ್ ನಾಳೆ ಮಾಡೋ ಕೆಲಸನ ನೀನ್ ನೆನ್ನೆ ಮಾಡ್ತಿದ್ದೆ. ನೋ ವೇ ಶ್ರುತಿ, ನಾನು ಏನೇ ಆದ್ರೂ ಸಂಬಂಧನ ಒಡೆದು ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಅಲ್ಲ ಶ್ರುತಿ, ನೀನ್ ಬರೀ ನಿನ್ ಫ್ರೆಂಡ್ ಹೇಳಿದ್ದನ್ನ ಕೇಳಿ ನಿರ್ಧಾರ ಮಾಡಿದ್ರೆ ಹೇಗೆ? ಬರೀ ಒನ್ ಸೈಡ್ ಆಫ್ ದ ಸ್ಟೋರಿನ ಕೇಳಿ ನಿರ್ಧಾರ ಮಾಡಿದ್ರೆ ಹೇಗೆ ಶ್ರುತಿ? ದ ಅದರ್ ಸೈಡ್ ಆಫ್ ದ ಸ್ಟೋರಿ ಏನು ಅಂತ ನಿನ್ಗೆ ಗೊತ್ತಾ? ವಿಕಾಸ್ ಪ್ರಾಬ್ಲಮ್ ಏನು ಅಂತ ಕೇಳಿದ್ಯಾ? ಅವನ ಏನೋ ಕೇಳೋದು, ಅವನೊಬ್ಬ ದೊಡ್ಡ ಚೀಟರ್. ಅವನ್ ಚೀಟರ್ ಅಂತ ನೀನ್ ಹೇಗ್ ಡಿಸೈಡ್ ಮಾಡ್ದೆ? ಹೇಗೆ ಅಂದ್ರೆ, ರಶ್ಮಿ ಹೇಳಿದ್ಲು. ಅವಳ ಮಾತನ್ನ ಹೇಗ್ ನಂಬ್ತೀಯಾ? ಚಂದು, ಶೀಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ವಾಟ್ ಶುಡ್ ಬೆಸ್ಟ್ ಫ್ರೆಂಡ್ ಆದ್ರೆ ಅವ್ರು ಹೇಳೋದೆಲ್ಲ ಸತ್ಯನಾ?